ಪ್ರಭು ಪ್ರಸಾದ್ ಚಾನಲಿನ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಬಾದಾಮ್ ಮಿಲ್ಕ್ ಶೇಕ್ ಮಾಡೋಣ. ಬಾದಾಮ್ ಮಿಲ್ಕ್ ಶೇಕ್ ಮಾಡೋದಕ್ಕೆ 1 ಲೀಟರ್ ಹಾಲನ್ನು ಕಡಾಯಿಗೆ ಹಾಕ್ತಾ ಇದ್ದೀನಿ. ಇದೊಂದು 10-15 ನಿಮಿಷಗಳ ಕಾಲ ಕುದಿಸ್ಕೊಳ್ಳೋಣ. 15-16 ಬಾದಾಮ್ ರಾತ್ರಿ ನೆನೆಸ್ಬಿಟ್ಟು ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ. ಅದರಲ್ಲಿ ಈ ಹಾಲು ಸ್ವಲ್ಪ ಒಂದು ಸೌಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಇನ್ನೊಂದು ಕಪ್ಪಲ್ಲಿ ಸ್ವಲ್ಪ ಹಾಲು ತೆಗೆದುಕೊಳ್ತಾ ಇದ್ದೀನಿ. ಇದು ಹಾಲು ಕುದಿಯೋವರೆಗೂ ಮಿಕ್ಸಿ ಮಾಡ್ಕೊಳ್ಳೋಣ. ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಣ, ನೈಸ್ ಅವಶ್ಯಕತೆ ಇಲ್ಲ. ವೆನಿಲಾ ಕಸ್ಟರ್ಡ್ ಪೌಡರ್ ತೆಗೆದುಕೊಂಡಿದ್ದೀನಿ. 1.5 ಸ್ಪೂನು ತೆಗೆದಿಟ್ಕೊಂಡಿದ್ವಲ್ಲ ಹಾಲು, ಅದರಲ್ಲಿ ಹಾಕ್ತಾ ಇದ್ದೀನಿ 1.5 ಸ್ಪೂನು. ಇದನ್ನು ಲಮ್ಸ್ ಇಲ್ದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಹಾಲು ಕುದಿ ಬರ್ತಾ ಇದೆ ನೋಡಿ. ಇದರಲ್ಲಿ ಕೇಸರಿ ಹೂ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೇಸರಿ ಹೂವು ಹಾಕೋದ್ರಿಂದ ಕಲರು ಟೇಸ್ಟು ಚೆನ್ನಾಗಿರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುದಿಸೋಣ. ನೋಡಿ, ಹಾಲು ಕುದೀತಾ ಇದೆ. ಒಂದು 10-15 ನಿಮಿಷ ಹೀಗೆ ಇದು ಕುದಿಬೇಕು. ಈಗ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಸೈಡಲ್ಲಿ ಕೆನೆ ಬರ್ತಾ ಇದೆ ನೋಡಿ. ಇದನ್ನು ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲಲ್ಲೇ ಟೇಸ್ಟ್ ಚೆನ್ನಾಗಿರುತ್ತೆ. ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಸ್ವಲ್ಪ ಸ್ವಲ್ಪ ಹಾಲಲ್ಲಿ ಈ ರೀತಿ ಹಾಕಿ ಕಲಿಸ್ತಾ ಹಾಕ್ಕೊಳ್ಳೋಣ. ನೋಡಿ, ಹೀಗೆ ಸಕ್ಕರೆ ಹಾಕ್ತಾ ಇದ್ದೀನಿ. ಬಾದಾಮ್ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಇದು ಒಂದು 5 ನಿಮಿಷ ಹೀಗೆ ಕುದೀಲಿ. ಡ್ರೈ ಫ್ರೂಟು, ಬಾದಾಮು, ಗೋಡಂಬಿ, ಪಿಸ್ತಾ ನಮಗೆಷ್ಟು ಇಷ್ಟ ಆಗುತ್ತೋ ಅಷ್ಟು ಹಾಕ್ಕೋಬೋದು. ಇದು ಏನು ಮೆಷರ್ಮೆಂಟ್ ಏನೂ ಇಲ್ಲ, ನಮಗಿಷ್ಟ ಆದಷ್ಟು ಹಾಕ್ಕೋಬೋದು. ಇದು ಸ್ವಲ್ಪ ಕುದೀಲಿ. ನೋಡಿ, ಎಷ್ಟು ಚೆನ್ನಾಗಿ ಬಾದಾಮ್ ಮಿಲ್ಕ್ ಶೇಕ್ ರೆಡಿ ಆಗ್ತಾ ಇದೆ. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಆರಿಸೋಣ. ಇದು ಆರಿದ ಮೇಲೆ ಬಾದಾಮ್ ಶೇಕ್ ರೆಡಿ ಆಗಿಬಿಟ್ಟಿದೆ. ಇದನ್ನು ನಾನು ಬೌಲಲ್ಲಿ ತೆಗಿತಾ ಇದ್ದೀನಿ. ಇದು ರೂಮ್ ಟೆಂಪ್ರೇಚರ್ ಬಂದ ಮೇಲೆ ಫ್ರಿಡ್ಜಲ್ಲಿ 2-3 ಗಂಟೆ ಟೈಮು ಇದನ್ನು ಇಡೋಣ. ಬಾದಾಮ್ ಮಿಲ್ಕ್ ಶೇಕ್ ರೆಡಿ ಆಗಿಬಿಟ್ಟಿದೆ. ಇದನ್ನು ಸರ್ವಿಂಗ್ ಗ್ಲಾಸಲ್ಲಿ ಹಾಕ್ತಾ ಇದ್ದೀನಿ. ಗಾರ್ನಿಷ್ಗೋಸ್ಕರ ಬಾದಾಮ್ ಡ್ರೈ ಫ್ರೂಟ್ ಹಾಕ್ತಾ ಇದ್ದೀನಿ. ಬಾದಾಮ್ ಮಿಲ್ಕ್ ಶೇಕ್ ರೆಡಿ.